ನಮಸ್ಕಾರ ವೀಕ್ಷಕರೇ, ಮಣಿಪಾಲ್ ಮ್ಯಾರಥಾನ್ 2024 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಮಣಿಪಾಲ್ ಮ್ಯಾರಥಾನ್ ಈ ಕಾರ್ಯಕ್ರಮವನ್ನು ಕಳೆದ 6 ವರ್ಷಗಳಿಂದ ಮಾಹಿ ವಿಶ್ವವಿದ್ಯಾನಿಲಯದವರು ಆಯೋಜನೆ ಮಾಡ್ತಾ ಬಂದಿರ್ತಾರೆ. ಈ ಬಾರಿ 6ನೇ ಬಾರಿಗೆ ಮಣಿಪಾಲ್ ಮ್ಯಾರಥಾನ್ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮ್ ಇರ್ತದೆ. ಅದೇ ರೀತಿ ಈ ಬಾರಿ ಜೀವನ್ ಮರಣ ಹೋರಾಟದಲ್ಲಿರುವ ರೋಗಿಗಳ ಉಪಶಾಮಯಿಕೆ ಆರೈಕೆಯ ಕುರಿತು ಸಮಾಜದಲ್ಲಿ ಒಂದು ಅರಿವನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ಬಾರಿಯ ಮಣಿಪಾಲ್ ಮ್ಯಾರಥಾನ್ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಿಂದ ಅನೇಕ ಜನರು ಭಾಗಿಯಾಗಿದ್ದಾರೆ. ಒಟ್ಟು 5 ವಿಭಾಗಗಳಲ್ಲಿ ಮಣಿಪಾಲ್ ಮ್ಯಾರಥಾನ್ ಕಾರ್ಯಕ್ರಮ ನಡೀತಾ ಇದೆ. 42 ಕಿಲೋಮೀಟರ್, 21 ಕಿಲೋಮೀಟರ್, ಹಾಗೆ 10 ಕಿಲೋಮೀಟರ್, 5 ಕಿಲೋಮೀಟರ್, ಹಾಗೆ 3 ಕಿಲೋಮೀಟರ್. ಈ ಒಂದು ಓಟದ ಕಾರ್ಯಕ್ರಮದಲ್ಲಿ ಯಾರು ಕೂಡ ಭಾಗಿಯಾಗಬಹುದು. ಚಿಕ್ಕವರು ಆಗಿರ್ಬೋದು, ದೊಡ್ಡವರು ಆಗಿರ್ಬೋದು, ಇದಕ್ಕೆ ಯಾವುದೇ ಒಂದು ಏಜ್ ಲಿಮಿಟ್ ಇಲ್ಲ. ಹಾಗಾಗಿ ಎಲ್ಲ ವಯಸ್ಸಿನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಮಣಿಪಾಲ್ ಮ್ಯಾರಥಾನ್ 2024ನ ಒಂದು ಜಲಕನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತೇವೆ, ಬನ್ನಿ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಹಾಗೂ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಮಣಿಪಾಲ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರತಿ ವರ್ಷವೂ ಮಾಹಿ ಮಣಿಪಾಲ ಮ್ಯಾರಥಾನ್ ಅನ್ನು ಆಯೋಜಿಸುತ್ತಾ ಬಂದಿರುತ್ತಾರೆ. ಈ ಬಾರಿ ಜೀವನ್ ಮರಣ ಹೋರಾಟದಲ್ಲಿರುವ ರೋಗಿಗಳ ಉಪಶಾಮಕ ಆರೈಕೆಯ ಕುರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದೊಂದಿಗೆ ಮಣಿಪಾಲ್ ಮ್ಯಾರಥಾನ್ ಅನ್ನು ನಡೆಸಲಾಯಿತು. ಮ್ಯಾರಥಾನ್ಗೆಂದೇ ದೇಶ ವಿದೇಶಗಳಿಂದ ಓಟಗಾರರು ಆಗಮಿಸುತ್ತಾರೆ. ಭಾರತದಲ್ಲಿ ವಿದ್ಯಾರ್ಥಿ ಆಯೋಜಿತ ಅಥ್ಲೆಟಿಕ್ಸ್ನಲ್ಲಿ ಅತ್ಯಂತ ಬೃಹತ್ ಎಂಬ ಖ್ಯಾತಿಗೆ ಮಣಿಪಾಲ್ ಮ್ಯಾರಥಾನ್ ಪಾತ್ರವಾಗಿದೆ. ಇನ್ನು ಈ ವರ್ಷದ ಮ್ಯಾರಥಾನ್ ಕೇವಲ ವೈಯಕ್ತಿಕ ಸಾಧನೆಗೆ ಸೀಮಿತವಾಗಿಲ್ಲ. ಓಟಗಾರರ ಪರಸ್ಪರ ಸೌಹಾರ್ದ ಸಂಬಂಧ ಏರ್ಪಡಿಸುವುದಕ್ಕಷ್ಟೇ ಮೀಸಲಾಗಿಲ್ಲ. ಈ ಬಾರಿಯ ಮ್ಯಾರಥಾನ್ ಜೀವನ್ ಮರಣ ಹೋರಾಟದಲ್ಲಿರುವ ರೋಗಿಗಳ ಆರೈಕೆಯ ವಿಶ್ರಾಂತಿ ಗೃಹದ ಕುರಿತ ಅರಿವನ್ನ ಸಮಾಜದಲ್ಲಿ ಮೂಡಿಸುವ ಆಶಯವನ್ನು ಹೊಂದಿದೆ. A warm welcome to the 6th edition of Manipal Marathon. I am very happy and proud to see a large number of people assembling here, except the younger ones, you know, who will come join us later, but we have all the participants of full marathon. So it's a pleasure to be associated with Mahe and Marathon every year. This is my second year. Always feel younger when I come here. So all the best. Let's have a good run. ಪೂರ್ಣ ಮ್ಯಾರಥಾನ್ 42 ಕಿಲೋಮೀಟರ್, ಹಾಫ್ ಮ್ಯಾರಥಾನ್ 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್ ಹಾಗೂ 3 ಕಿಲೋಮೀಟರ್ ಓಟವನ್ನು ಒಳಗೊಂಡಿತ್ತು. ಸರಿಸುಮಾರು 15,000 ಮಿಕ್ಕಿ ಕ್ರೀಡಾ ಉತ್ಸಾಹಿಗಳು ಆಗಮಿಸಿದ್ದರು. ಮುಂಜಾನೆ ಬೇಗನೆ ಓಟಗಾರರು ಲವಲವಿಕೆಯಿಂದ ಮ್ಯಾರಥಾನ್ ಟ್ರ್ಯಾಕ್ಗೆ ಆಗಮಿಸಿದ್ದರು. ಪುಟಾಣಿ ಮಕ್ಕಳು ಕೂಡ ಬಹಳ ಹುರುಪಿನಿಂದ ಆಗಮಿಸಿದ್ದರು. ಮುಂಜಾನೆ 5 ಗಂಟೆಗೆ ಪೂರ್ಣ ಮ್ಯಾರಥಾನ್ 42 ಕಿಲೋಮೀಟರ್ ಓಟಕ್ಕೆ ಚಾಲನೆಯನ್ನ ನೀಡಲಾಯಿತು. ICICI ಬ್ಯಾಂಕ್ನ ಕರ್ನಾಟಕ ರಾಜ್ಯ ಮುಖ್ಯಸ್ಥರಾದ ಅತುಲ್ ಜೈನ್ ಅವರು, ಮಾಹೆ ಪ್ರೋ ಚಾನ್ಸಲರ್ ಡಾಕ್ಟರ್ HS ಬಲ್ಲಾಳ್, ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ MD ವೆಂಕಟೇಶ್ ಸೇರಿದಂತೆ ಹಲವಾರು ಗೌರವಾನ್ವಿತ ವ್ಯಕ್ತಿಗಳ ಉಪಸ್ಥಿತಿಯಲ್ಲಿ ಫ್ಲಾಗ್ ಆಫ್ ಮಾಡಿದರು. ನಿಜವಾಗ್ಲೂ ಇವತ್ತು ಫೆಬ್ರವರಿ 11 ಮಣಿಪಾಲ ಮಾರ್ಥಾನ ಈ ಒಂದು ಒಳ್ಳೆಯ ಕಾರ್ಯಕ್ರಮ. ನಿಜವಾಗ್ಲೂ ಈ ಸ್ಪಾರ್ಟಿಸಿಪೇಸಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು. ಅಷ್ಟೇ ಅಲ್ಲ, ಮಣಿಪಾಲ ಮಾಯೆ ಈ ಆಯೋಜನೆ ಮಾಡಿದಂಥ ಮಾರ್ಥಾನ 4-5 ಟೀಮ್ಗಳು ಒಂದು ಉತ್ತಮವಾಗಿ ನಡೀತಾ ಬಂದಿದೆ. ನಿಜವಾಗ್ಲೂ ಇದು ಉಡುಪಿಗೆ ಮಣಿಪಾಲಕ್ಕೆ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಎಂಬುದಾಗಿ ನಾನು ಹೇಳ್ತಾ ಇದರಲ್ಲಿ ಭಾಗವಹಿಸಿದ ಎಲ್ಲ ಪಾರ್ಟಿಸಿಪೆಂಟ್ಗೆ ನನ್ನ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಮ್ಯಾರಥಾನ್ ಓಟಕ್ಕೆ ಸಾಕಷ್ಟು ತರಬೇತಿ ಬೇಕು. ಯಶಸ್ವಿ ಮ್ಯಾರಥಾನ್ ತರಬೇತಿಯ ಪ್ರಮುಖ ಅಂಶವೆಂದರೆ ದೀರ್ಘಕಾಲದವರೆಗೆ ಓಡಲು ಸಾಧ್ಯವಾಗುವಂತೆ ಪ್ರತಿ ವಾರ ಸೂಕ್ತ ತರಬೇತಿ ಪಡೆಯಬೇಕಾಗುತ್ತದೆ. ಇತ್ತೀಚೆಗೆ ನಾನಾ ಉದ್ದೇಶಗಳಿಂದ ಮ್ಯಾರಥಾನ್ ಅನ್ನು ನಡೆಸಲಾಗುತ್ತಿದೆ. ಇದರಲ್ಲಿ ಅನೇಕರು ಪಾಲ್ಗೊಳ್ಳುವರು. ಇಂತಹ ಓಟದಲ್ಲಿ ಪಾಲ್ಗೊಳ್ಳಬೇಕು ಎಂದರೆ ಸಾಕಷ್ಟು ಪೂರ್ವ ತಯಾರಿಯ ಅಗತ್ಯವಿರುತ್ತದೆ. ಅಷ್ಟೇ ಅಲ್ಲ, ದೇಹ ಸದೃಢವಾಗಿರಬೇಕು. ಮ್ಯಾರಥಾನ್ ಎನ್ನುವುದು ದೂರ ಅಂತರದ ಓಡುವಿಕೆಯ ಸ್ಪರ್ಧೆಯಾಗಿದ್ದು ಇದು ಅಧಿಕೃತವಾಗಿ 42 ಕಿಲೋಮೀಟರ್ಗಳ ದೂರವನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಇದು ರಸ್ತೆ ಓಟವಾಗಿರುತ್ತದೆ. ಮಣಿಪಾಲ್ ಮ್ಯಾರಥಾನ್ನ ಪೂರ್ಣ ಮ್ಯಾರಥಾನ್ ರೇಸ್ನಲ್ಲಿ ಅನೇಕ ಕ್ರೀಡಾ ಉತ್ಸಾಹಿಗಳು ಭಾಗಿಯಾಗಿದ್ದರು.
ಇನ್ನು ಮ್ಯಾರಥಾನ್ ಓಟದಲ್ಲಿ ಅರ್ಧ ಮ್ಯಾರಥಾನ್ ಇದೆ. ಇದು 21 ಕಿಲೋಮೀಟರ್ ದೂರ ಒಳಗೊಂಡಿರುತ್ತದೆ. ಹಾಫ್ ಮ್ಯಾರಥಾನ್ ಹವ್ಯಾಸಿ ಓಟಗಾರರ ತರಬೇತಿಯಲ್ಲಿ ಐಕಾನಿಕ್ ಪಾಯಿಂಟ್ಗಳಲ್ಲಿ ಒಂದಾಗಿದೆ. ಯಾವುದೇ ಓಟದ ಸ್ಪರ್ಧೆಯಲ್ಲಿ ಪೂರ್ಣ ದೂರವನ್ನ ಓಡಲು ಕಷ್ಟಪಡುವವರಿಗೆ ಮ್ಯಾರಥಾನ್ಗೆ ಸಮಾನಾಂತರವಾಗಿ ಹಾಫ್ ಮ್ಯಾರಥಾನ್ಗಳನ್ನು ಸಹ ನಡೆಸಲಾಗುತ್ತದೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದೊಂದು ಸುಸಂದರ್ಭ ಅಂತ ಅನಿಸ್ಕೊಳ್ತೇನೆ. ದೇಶ ವಿದೇಶದಿಂದ ಜನರು ಬಂದಿದ್ದಾರೆ. ನಾನು ಭಾಗವಹಿಸ್ತಾ ಇದ್ದೇನೆ ಜಸ್ಟ್ ಫಾರ್ ಫನ್ 3K, ಬಟ್ ಎಲ್ಲರೂ ಪ್ರತಿ ವರ್ಷ ಭಾಗವಹಿಸಬೇಕು ಅಂತ ನಾನು ಭಾವಿಸ್ತೇನೆ. ಇವತ್ತೊಂದೇ ದಿನ ಅಲ್ಲ, ದಿನ ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನನ್ನ ಹೆಸರು ಭರತ್ ಜೆ ಅಂತೇಳಿ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಹಾಂ, ನಾನು ಇದು 3rd ಟೈಮ್ ಮಾಡ್ತಾ ಇದ್ದೀನಿ ಮಣಿಪಾಲ್ ಮ್ಯಾರಥಾನ್. ನಂದು ಅದರ್ಸ್ 32 ಏಜ್ ಅಡಲ್ಟ್ ಕ್ಯಾಟಗರಿಲಿ ಬರುತ್ತೆ. ಸೊ ದಟ್ ಇವತ್ತಿತ್ತು ಅಂತೇಳಿ ವೀರನ್ 10 ಕಿಲೋಮೀಟರ್ಸ್. ಎಸ್, ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಅಡ್ವೆಂಚರಸ್. ಅಪ್ ಹಿಲ್ಸ್ ಎಲ್ಲ ಇತ್ತು. ಇಟ್ಸ್ ಸಮ ಸ್ವಲ್ಪ ಡಿಫಿಕಲ್ಟಿ ಕೂಡ ಇತ್ತು. ಸೊ ನಾವು ರೆಗ್ಯುಲರ್ ರೋಡಲ್ಲಿ ಓಡಿರೋದಕ್ಕೂ ಅಪ್ ಹಿಲ್ಸಲ್ಲಿ ರನ್ ಮಾಡೋದಕ್ಕೂ ಇಟ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಸ್ವಲ್ಪ ಸ್ಟ್ರೈನ್ ಕೂಡ ಆಗುತ್ತೆ. ದಟ್ಸ್ ಆಲ್ ಪಾರ್ಟ್ ಆಫ್ ಅವರ್ ರನ್ನಿಂಗ್. ಸ್ಟೇ ಫಿಟ್, ಸ್ಟೇ ಹೆಲ್ತಿ. ನನ್ನ ಹೆಸರು ಶ್ರೀಧರ್ ಅಂತ, ನಾನು ಹಾಸನ್ ಡಿಸ್ಟ್ರಿಕ್ಟಿಂದ ಬಂದಿದ್ದೀನಿ. 10 ಕಿಲೋಮೀಟರ್ ಸೆಕೆಂಡ್ ಪೊಸಿಷನ್ ಆಯಿತು. ಮಣಿಪಾಲ್ ಮ್ಯಾರಥಾನ್ 4 ಇಯರ್ಸಿಂದ ವಿನ್ನರ್ಸ್ ಆಯ್ತಾ ಇದ್ದೀನಿ 10 ಕಿಲೋಮೀಟ್ರಲ್ಲಿ. ಸೊ ಇವಾಗ ಸ್ವಲ್ಪ ಟಫ್ ಇತ್ತು ರೂಟು. ಲಾಸ್ಟ್ ಟೈಮ್ಗೆ ಈ ಟೈಮ್ ರೂಟು ಚೇಂಜ್ ಮಾಡಿದ್ದಾರೆ, ಬಟ್ ಓಕೆ ರನ್ನಿಂಗ್ ಸಿಗುತ್ತೆ. ಇಲ್ಲ ಇಲ್ಲ, ಅಷ್ಟೇನಿಲ್ಲ. ನಾವು 10 ಇಯರ್ಸಿಂದ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಏನು ತೊಂದರೆ ಏನಿಲ್ಲ. ಆರಾಮನ್ನಿಸ್ತು. ಯಾ ಮೇಡಮ್, 10 ಇಯರ್ಸಿಂದ ಮಾಡ್ತಿದ್ದೀನಿ ಸ್ಪೋರ್ಟ್ಸು, ನ್ಯಾಷನಲ್ಸ್ ಎಲ್ಲ ಆಡಿದ್ದೀವಿ. ಇದು ಒಳ್ಳೆಯ ರನ್ ಇತ್ತು ಮಣಿಪಾಲ್. ನಾನು 8 ಇಯರ್ಸಿಂದ ಮ್ಯಾರಥಾನ್ ಮಾಡ್ತಾ ಇದ್ದೀನಿ. ಹೋಸಲಿ ನಂದು ಇಲ್ಲಿ ಏಜ್ ಕ್ಯಾಟಗರಿ ಫಸ್ಟ್ ಪ್ಲೇಸ್ ಆಗಿತ್ತು. ಈ ಸಲ 4th ಪೊಸಿಷನ್ ಆಗಿದೆ. ರೂಟು ಸ್ವಲ್ಪ ಟಫ್ ಆಯಿತು ಅಂತ ಅನ್ಕೊತೀನಿ. ನಾವು 3 ಇಯರ್ಸ್ ಮ್ಯಾರಥಾನ್ ಮಾಡಿದ್ವಿ, ಅದರಲ್ಲಿ ಹೋಸಲಿ ಫಸ್ಟ್ ಪ್ಲೇಸ್ ಆಗಿತ್ತು. ಈ ಸಲ ಸ್ವಲ್ಪ ರೂಟ್ ಇಸ್ ವೆರಿ ಟಫ್, ಹಾಗಾಗಿ 4th ಪೊಸಿಷನ್ ಆಗಿದೆ. ಹಾಂ, ಒಟ್ಟು ಇರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಮ್ಯಾರಥಾನಲ್ಲೂ ಭಾಗವಹಿಸ್ತೀನಿ, ಆದರೆ ಇದು ಆಲ್ಮೋಸ್ಟ್ ಬಿಗ್ ಮ್ಯಾರಥಾನ್ ಅಂತ ಅನ್ಕೊತೀನಿ ನಾನು ಇದರಲ್ಲಿ. ನಾವು ಶಿವಮೊಗ್ಗ. ಓಕೆ. ಹಾಂ, ನಾನು ರೆಗ್ಯುಲರ್ ಮ್ಯಾರಥಾನ್ ಎಲ್ಲೇ ಇದ್ರೂ ಓಡ್ತೀನಿ. ನಮಸ್ತೆ ಮೇಡಮ್, ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ, ಶಿವಮೊಗ್ಗದಿಂದ ಬಂದಿರೋದು. 32-45 ಕ್ಯಾಟಗರಿಯಲ್ಲಿ ಓಡಿರೋದು. ಫಸ್ಟ್ ಟೈಮ್ 10K ಓಡ್ತಾ ಇರೋದು ಆಫ್ಟರ್ 2009 ಕಾಲೇಜ್ ಡೇಸ್ ಮುಗಿದ್ಮೇಲೆ. ನಾವು ಕಾಲೇಜ್ ಓದಿದ್ದು ಮಂಗಳೂರಲ್ಲೇ, ಫಿಷರೀಸ್ ಕಾಲೇಜು. ಹಂಗಾಗಿ ಸಿಕ್ಕಾಬಟ್ಟೆ ಅಪ್ಪಿದೆ ಥರ. ಲಾಸ್ಟ್ 3 ಕಿಲೋಮೀಟರ್ಸ್ ಸಿಕ್ಕಾಬಟ್ಟೆ. ಅದು ಫಸ್ಟ್ ಟೈಮ್ 10K ಮುಗಿಸಿರೋದು. ಪ್ರಾಕ್ಟೀಸಲ್ಲಿ 54 ಮಿನಿಟ್ಸ್ ಇತ್ತು, ಈಗ 53 ಮುಗಿಸಿದ್ದೀನಿ, ಪರವಾಗಿಲ್ಲ. My name's Jenny and I'm from Ireland. So I did the 10K race there. I'm over in Manipal studying social work from Maastricht University in the Netherlands. How was the experience, ma'am? It was tough. I've never run in that temperature before, and also I've never run that many hills. So it was really, really hard, but it was so nice to be out running with everyone, and it was such a good atmosphere. Thank you. The route was really tough. I think it's probably the toughest route I've ever run, and I've run quite a bit before, so yeah, it was a rough route, but it was nice. Yeah, there was a good, the pacers really kept us going as well on the route, so. ಫೆಬ್ರವರಿ 11ರಂದು ಮಣಿಪಾಲದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಕೆಂಪರಾಜು, ಎಸ್ಬಿಐ ಬೆಂಗಳೂರು ವೃತ್ತದ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಕೃಷ್ಣ ಶರ್ಮಾ ಇನ್ನಿತರ ಗಣ್ಯರು ಮಣಿಪಾಲ ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದರು. ಮ್ಯಾರಥಾನ್ಗೆ ಆಗಮಿಸಿದ ಕ್ರೀಡಾ ಉತ್ಸಾಹಿಗಳು ತಮ್ಮ ಅನುಭವ ಹಾಗೂ ಅನಿಸಿಕೆಗಳನ್ನು ಹಂಚಿಕೊಂಡರು. ನನ್ನ ಹೆಸರು ಅಮೃತ ಕಲಾ. ಐ ಆಮ್ ವರ್ಕಿಂಗ್ ಫ್ರಮ್ ಅಡ್ವೊಕೇಟ್ ಉಡುಪಿ. ಇವತ್ತು ನಾನು ಕಾಂಪಿಟೇಷನ್ ಮಾಡ್ತಾ ಇರೋದು 5K ರನ್ನಲ್ಲಿ, ಅಬೌವ್ 60 ಇಯರ್ಸ್ ಏಜ್. ಲಾಸ್ಟ್ ಟೈಮ್ ಸಹ ನಾನು 5K ರನ್ನಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿದ್ದೇನೆ. ತುಂಬ ವರ್ಷದಿಂದ ಈ ಮ್ಯಾರಥಾನ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ರಿಯಲಿ ಇದೊಂದು ಒಳ್ಳೆಯ ಅಪಾರ್ಚುನಿಟಿ, ಗುಡ್ ಫಾರ್ ಹೆಲ್ತ್ ಆಲ್ಸೋ. ಮತ್ತು ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಸಹ. ನನ್ನ ಏಜಲ್ಲಿ ಮಾಸ್ಟರ್ ಅಥ್ಲೆಟಿಕ್ಸಲ್ಲಿ ಒಮ್ಮೆ ಫಿಲಿಪೈನ್ಸನ್ನು ಹೋಗಿದ್ದೆ, ಹಾಗೂ ಮಲೇಷ್ಯಾಕ್ಕೆ ಹೋಗಿದ್ದೆ. ಮೊನ್ನೆ ಫಿಲಿಪೈನ್ಸಲ್ಲಿ 4th ಪ್ಲೇಸ್ ಬಂದಿದ್ದೇನೆ. ನನ್ನ ಈವೆಂಟ್ 400, 800, 1500, 100x4, 4x100 2 ರಿಲೇ.
ಬೆಳಿಗ್ಗೆ ನನ್ನ ಹಾಬಿಯೇ ಬೆಳಿಗ್ಗೆ ನಾನು ಎವ್ರಿ ಡೇ 2-4 kilometers ಓಡ್ತೇನೆ, ನಾನು ರನ್ ಮಾಡ್ತೇನೆ. 5:00 ಬೆಡ್ಡಿಂದ ಎದ್ದೇಳ್ತೇನೆ, ಸ್ವಲ್ಪ ವಾರ್ಮ್ ಅಪ್ ಮಾಡ್ತೇನೆ, 5:30 ಆಗುವಾಗ ರೋಡಿಗೆ ಬರ್ತೇನೆ. ನಮ್ಮ ಮನೆಯಿಂದ ನಾನು 2 kilometers ಹೋಗೋದು, 2 kilometers ಓಡೋದು, ಎವ್ರಿ ಡೇ 4 kilometers ರನ್ ಮಾಡ್ತೇನೆ. ಅದರಿಂದ ಹೆಲ್ತ್ ತುಂಬ ಚೆನ್ನಾಗಿದೆ. ನಮ್ಮ ಬ್ಯುಸಿ ಶೆಡ್ಯೂಲ್ ವರ್ಕಲ್ಲಿ ಇದು ಬೇಕೇ ಬೇಕಾಗುತ್ತೆ. ಯಾಕಂದರೆ ನಾವು ಯಾವಾಗ ಬಾಡಿ ಫುಲ್ ನಮ್ಮದು ಟೆನ್ಷನಲ್ಲಿ ಇರ್ತದೆ, ಅದು ಒಂದು ಗ್ರೌಂಡಿಗೆ ಅಥವಾ ಒಂದು ಕ್ರೀಡೆಗೆ ಅಂತೇಳಿ ಬಂದಾಗ ನಮ್ಮ ಎಲ್ಲ ಟೆನ್ಷನನ್ನು ಮರೆತು ಬಿಡ್ತೇವೆ. ದಿಸ್ ಈಸ್ ಎ ವೆರಿ ಗುಡ್ ಫಾರ್ ಹೆಲ್ತ್. ನಾವು ಖಾಲಿ ಫುಡ್ಡನ್ನು ಮಾತ್ರ ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ ಇದಿಲ್ಲ. ಅದಕ್ಕೆ ಸರಿಯಾದ ನಾವು ಒಳ್ಳೆಯ ಆಹಾರವನ್ನು ಸೇವಿಸಿದಾಗ ಅದಕ್ಕೆ ಸರಿಯಾದ ಎಕ್ಸಸೈಸ್ ಬೇಕೇ ಬೇಕು. ಈ ಎಕ್ಸಸೈಸ್ ಇರೋದರಿಂದ ನಮ್ಮ ಎಲ್ಲ ಹಾರ್ಮೋನ್ಸ್ಗಳು ಒಳ್ಳೆಯ ರೀತಿಯಲ್ಲಿ ವರ್ಕ್ ಮಾಡ್ತದೆ. ದಿಸ್ ಈಸ್ ಎ ಗುಡ್ ಫಾರ್ ಹೆಲ್ತ್. ಇದು ಒಳ್ಳೆಯ ಒಂದು ಅಪಾರ್ಚುನಿಟಿ. ನಮ್ಮ ಈ ಒಂದು ಮ್ಯಾರಥಾನ್ ಅಂತ, ಮಣಿಪಾಲ್ ಮ್ಯಾರಥಾನ್ ಅಂತ ಕಂಡಕ್ಟ್ ಮಾಡಿ ನಿಜವಾಗಿಯೂ ಎಷ್ಟೋ ಬೇರೆ ಬೇರೆ ಇದರಲ್ಲಿರುವವರು ಮತ್ತು ಏಜ್ ಈವಾಗ ಒಂದು 2-3 years ಏಜ್ ಕ್ಯಾಟಗಿರಿ ಮಾಡಿದ್ದಾರೆ. ರಿಯಲಿ ಒಳ್ಳೆಯ ಏಜ್ ಆದವ್ರಿಗೆ ಸಹ ಒಂದು ಸಪೋರ್ಟೆಡ್ ಆಗಿ ಈ ಒಂದು ಮ್ಯಾರಥಾನ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಮ್ಯಾರಥಾನ್ನಲ್ಲಿ ಭಾಗವಹಿಸ್ಬೇಕಂತ ನನ್ನ ಮಗ ನನಗೆ ಉತ್ತೇಜನ ಕೊಟ್ಟ, ಹಾಗಾಗಿ ನಾನು ಭಾಗವಹಿಸ್ತಾ ಇದ್ದೇನೆ. ನಾನು ನನಗೆ 60+ ಕ್ಯಾಟಗರಿಯಲ್ಲಿ ಭಾಗವಹಿಸ್ತಾ ಇದ್ದೇನೆ, 5 kilometers. ನಾನಿಲ್ಲಿಯ ಸ್ಥಳೀಯ ನಿವಾಸಿ, ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಉಂಟು, ವಾಕಿಂಗ್, ಬ್ರಿಸ್ಕ್ ವಾಕಿಂಗ್, ಸೈಕ್ಲಿಂಗ್, ಯೋಗ, ಪ್ರಾಣಾಯಾಮ ಇಂಥವೆಲ್ಲ ಎಲ್ಲ ಚಟುವಟಿಕೆಯಲ್ಲಿ ನಾನಿದ್ದೇನೆ. ಹಾಗಾಗಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಮೈ ನೇಮ್ ಇಸ್ ನಮನ್, ಐ ಆಮ್ ಫ್ರಮ್ ವೈಕುಂಠ ಬಾಲಿಕಾ ಕಾಲೇಜ್ ಆಫ್ ಲಾ. ಐ ಆಮ್ 3K, ಫಸ್ಟ್ ಟೈಮ್ ಐ ಆಮ್ ಟೇಕಿಂಗ್ ಪಾರ್ಟ್. ಯಾ, ಫಸ್ಟ್ ಟೈಮ್. ಐ ಆಮ್ ಎಕ್ಸೈಟೆಡ್ ವೆರಿ ಮಚ್ ಫಾರ್ ದ ಫಸ್ಟ್. ನೆಕ್ಸ್ಟ್ ಟೈಮ್ ವಿಲ್ ಟ್ರೈ ಫಾರ್ 5K. ನೆಕ್ಸ್ಟ್ ಟೈಮ್ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಡೆವಲಪ್ಮೆಂಟ್ ಆಫ್ ದ ಚಿಲ್ಡ್ರನ್ ಆನ್ ಆಲ್ಸೋ ಫಾರ್ ದ ನ್ಯಾಷನಲ್ ಇಂಪಾರ್ಟೆನ್ಸ್. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ, ಮಂಗಳೂರಿನಿಂದ ಬಂದಿದ್ದೇನೆ. KOCL ಎಂಪ್ಲಾಯಿ. ನಾನು ಡೈಲಿ 5 kilometers ರನ್ ಮಾಡ್ತೇನೆ. ಲಾಸ್ಟ್ ಇಯರ್ ಸಹ ಪಾರ್ಟಿಸಿಪೇಟ್ ಮಾಡಿದ್ದೆ ಮಣಿಪಾಲ್ ಮ್ಯಾರಥಾನಲ್ಲಿ, 3rd place ಬಂದಿತ್ತು. ಈ ಸಲನೂ ಪ್ರೈಸ್ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ಹೇಳ್ಬೋದು ನಾನು. ಹಾಂ, ಸ್ಪೋರ್ಟ್ಸ್ ಒಂದು ಟೆನ್ಷನ್ ಎಲ್ಲ ನಾವು ಮರಿಬೋದು. ಅದರಿಂದ ರನ್ನಿಂಗ್ ಈಸ್ ದ ವೆರಿ ಗುಡ್ ಎಕ್ಸಸೈಸ್ ಫಾರ್ ಬಾಡಿ. ಎಲ್ರಿಗೂ ನಾನು ಹೇಳೋದು ರನ್ ಮಾಡಿ, ಬಾಡಿ ಫಿಟ್ಟಾಗಿ ಇಟ್ಕೊಳ್ಳಿ ಅಂತೇಳಿ ಹೇಳ್ಬೋದು. ಫಸ್ಟ್ ರನ್ ಇನ್ ಅ ಲಾಂಗ್ ಟೈಮ್, ಸೊ ನೈಸ್ ಎಕ್ಸ್ಪೀರಿಯನ್ಸ್. ಬಟ್ ತುಂಬ ಟಯರ್ಡ್ ಆಯಿತು, ಮೇ ಬಿ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಬೆಟರ್ ಇತ್ತೇನೋ. ಇಲ್ಲ, ಉಡುಪಿಯಿಂದ. ಹಾಂ ಹೌದು, ಅಲ್ಲಿ ಮಣಿಪಾಲಲ್ಲಿ ಏರಲ್ಲಿ ಬರುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಾಂದರೆ ಇಟ್ಸ್ ಫೈನ್, ಆಚೆ ಎಲ್ಲ ಡೌನ್ ಅಲ್ಲ, ಅದು ಫೈನ್. ಈಚೆ ಒಂಚೂರು ಟಫ್ ಇತ್ತು, ಮತ್ತು ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆಫ್ಟರ್ 10 years ಮ್ಯಾರಥಾನ್ ಓಡ್ತಾ ಇದ್ದೀನಿ. ಸ್ಕೂಲ್ ಟೈಮ್, ಕಾಲೇಜ್ ಟೈಮಲ್ಲಿ ಸ್ವಲ್ಪ ಓಡಿದ್ದೆ, ಒಂದು 3 marathons ಮಾಡಿದ್ದೆ ಮೊದಲು. ಕಾಲೇಜಲ್ಲಿ ಅಥ್ಲೆಟಿಕ್ಸ್ ಅಲ್ಲೂ ಇದ್ದೆ, ಸೊ ಸ್ವಲ್ಪ ಇದಿತ್ತು, ಟಚ್ ಇದೆ, ಬಟ್ ಪ್ರಾಕ್ಟೀಸ್ ಇಲ್ಲ. ಹೌದೌದು, ಸ್ವಲ್ಪ ಕಷ್ಟ ಆಯಿತು. ಮೈ ನೇಮ್ ಇಸ್ ಶುಭಮ್ ಆ್ಯಂಡ್ ಐ ಡಿಡ್ ಟುಡೇ 10 kilometers ರನ್. ಇಟ್ಸ್ ಮೈ ಬಿಗ್ಗೆಸ್ಟ್ ಡ್ರೀಮ್ ವಿಚ್ ಐ ಹ್ಯಾವ್ ಅರ್ನ್ಡ್ ಇನ್ 1 month ಆಫ್ ಹಾರ್ಡ್ ವರ್ಕ್ ವಿತ್ ಫುಲ್ ಆಫ್ ಡೆಡಿಕೇಶನ್ ಆ್ಯಂಡ್ ವಿತ್ ಫುಲ್ ಆಫ್ ಪ್ಯಾಷನ್. ರನ್ನಿಂಗ್ ಇಸ್ ಮೈ ಪ್ಯಾಷನ್ ಆ್ಯಂಡ್ ಐ ಆಲ್ವೇಸ್ ರನ್ನಿಂಗ್. ಇನ್ ಸಿಕಂದ್ರಾಬಾದ್ ಐ ಪ್ರಾಕ್ಟಿಸ್ಡ್ ಫುಲ್ ಮಂತ್. ಐ ಪ್ರಾಕ್ಟಿಸ್ಡ್ ವೆನ್ ಐ ವಾಸ್ ಇನ್ ಮೈ ಟರ್ಮ್ ಬ್ರೇಕ್. ಐ ಡಿಡ್ ನಾನ್ ಸ್ಟಾಪ್ ಪ್ರಾಕ್ಟಿಸ್ ಆಫ್ 5 kilometers, 10 kilometers ಆ್ಯಂಡ್ ಐ ಡಿಡ್ ಚಕ್ ದ ಇಂಡಿಯಾ, ಚಕ್ ದೆ ಫಟ್ಟೆ ಫುಲ್ ಆಫ್. ಸೊ ದಿಸ್ ಇಸ್ ಮೈ ಅರ್ನಿಂಗ್ ಮೆಡಲ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಐ ಪಾರ್ಟಿಸಿಪೇಟ್ ಇನ್ ಮಣಿಪಾಲ್ ಮ್ಯಾರಥಾನ್. ಮುಂಜಾನೆ 4 ಗಂಟೆಯಿಂದ ಬೆಳಗ್ಗೆ 11 ಗಂಟೆಯವರೆಗೂ KMC ಗ್ರೀನ್ನಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ವಿವಿಧ ಬಗೆಯ ನೃತ್ಯ ನೆರೆದವರ ಗಮನ ಸೆಳೆಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಅಥ್ಲೆಟ್ಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪುರುಷರು, ಮಹಿಳೆಯರು, ಹೀಗೆ ಎಲ್ಲ ವಯೋಮಾನದವರು ಭಾಗಿಯಾಗಿದ್ದರು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನಾವು ಓಡುತ್ತೇವೆ ಎಂದು ಬಲು ಉತ್ಸಾಹದಿಂದ ಆಗಮಿಸಿದ್ದರು. ಆರಾಧ್ಯ, ಎಲ್ಲಿಂದ ಬಂದಿದ್ದೀರಿ? ಮಣಿಪಾಲ್. ಮಣಿಪಾಲ್ ಫಸ್ಟ್ ಟೈಮ್ ಮ್ಯಾರಥಾನ್ಗೆ ಬಂದಿದ್ದೀರಾ? ಹೇಗೆ ಅನಿಸ್ತಾ ಇದೆ? ಸ್ಕೂಲಲ್ಲಿ ಎಲ್ಲ ರನ್ನಿಂಗ್ ರೇಸ್ ಇದ್ರೆ ಹೋಗ್ತೀರಾ? ಇಲ್ಲಿ ಎಷ್ಟು ಕಿಲೋಮೀಟರ್? 3 kilometers. 3 kilometers. ಸೊ ಯಾರೆಲ್ಲ ಫ್ರೆಂಡ್ಸ್ ಇವರಲ್ಲ ನಿಮ್ಮ ಜೊತೆ ಇದ್ದಾರೆ? ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಅಮ್ಮನೊಟ್ಟಿಗೆ. ಹೇಗೆ ಅನಿಸ್ತಾ ಇದೆ? ತುಂಬ ಕ್ರೌಡ್ ಇದೆ ಅಲ್ಲ, ನೋಡುವಾಗ ಏನು ಅನಿಸ್ತದೆ? ಖುಷಿ ಆಗ್ತದೆ. ಓಕೆ, ಸೊ ನಿಮ್ಮ ಹೆಸರು ಕೊಟ್ಟಿ?
ಸುದೀಕ್ಷಾ. ಸುದೀಕ್ಷಾ ಮಣಿಪಾಲ್. ಮಣಿಪಾಲ್, ಸೊ 3 ಕಿಲೋಮೀಟರ್ ಓಡ್ತಾ ಇದ್ದೀರಾ? ಹಾ. ಓಕೆ, ಯಾವ ಸ್ಕೂಲಲ್ಲಿ ಓದ್ತಿದ್ದೀರಾ? ಮಾಧವಕೃಪ. ಮಾಧವಕೃಪ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಹಾ. ಓಕೆ, ಹೇಗೆ ಅನಿಸ್ತಾ ಇದೆ? ಜನರನ್ನೆಲ್ಲ ನೋಡಿ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆಯಾ? ಸೊ ಇಷ್ಟೆಲ್ಲ ರನ್ನಿಂಗ್ ರೇಸ್ ಅಂತ ಹೇಳಿದ್ರೆ ಎಷ್ಟು ಗಂಟೆ? ಹಾ. ಓಕೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಬಂದಿದ್ದೀರಾ? 6. 6 ಗಂಟೆಗೆ. 6 ಗಂಟೆಗೆ ಇಲ್ಲಿ ಇದ್ದಿದ್ರು ಮನೆಯಿಂದ ಹೊರಟಿದ್ದ? ಇಲ್ಲಿದ್ದು. ಇಲ್ಲಿದ್ದು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ರು ಬರ್ಲಿಕ್ಕೆ ಹಾಗಾದ್ರೆ? 6. 6 ಗಂಟೆಗೆ ಎದ್ದಿದ್ದೀರಾ? ಸೊ ಖುಷಿ ಆಗ್ತಾ ಇದೆ ನಿಮಗೆ? ಹಾ. ಗೊತ್ತಿಲ್ಲ. ತುಂಬಾ ಜನ ಇದಾರಲ್ಲ? ಹೌದು. ರೇಸ್ ಸಾಪುಟಿ ನಿಮ್ಮ ಹೆಸರು? ಸ್ನೇಹಲ್. ಸ್ನೇಹ ಮಣಿಪಾಲದಿಂದ ಅಲ್ಲ, ಉದ್ಯಾವರ. ಉದ್ಯಾವರದಿಂದ? ಫಸ್ಟ್ ಟೈಮ್ ಬರ್ತಿರೋದು? ಅಲ್ಲ, ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್. ಓಕೆ, ಇದು ಈ ಸಲ 3 ಕಿಲೋಮೀಟರ್ ಅಂತ ಹೇಳಿದ್ದೀರಾ? ಹಾ. ಓಕೆ, ಲಾಸ್ಟ್ ಟೈಮ್ ಎಷ್ಟು ಕಿಲೋಮೀಟರ್ ಇದ್ದೀರಾ? ಗೊತ್ತಿಲ್ಲ. ನೆನಪಿಲ್ಲ. ಸೊ ಹೇಗೆ ಖುಷಿ ಆಗ್ತದೆ ನಿಮಗೆ? ಖುಷಿ ಆಗ್ತಾ ಇದೆ. ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಹಾ. ರನ್ನಿಂಗ್ ರೇಸಲ್ಲಿ? ಹಾ. ಒಬ್ಬರೇ ಬಂದಿದ್ದೀರಾ, ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಹಾ. ಯಾರ ಜೊತೆ ಬಂದಿದ್ದೀರಿ? ಅಮ್ಮನ ಜೊತೆ. ಎಷ್ಟು ಗಂಟೆಗೆ ಬಂದಿದ್ದೀರಿ ಇಲ್ಲಿಗೆ? ಇಲ್ಲಿಗೆ 6 ಗಂಟೆ. 6 ಗಂಟೆಗೆ ಇದ್ದೀರಾ? ಬೆಳಗ್ಗೆ ಎಲ್ಲಿ ಕೈತಾ ಬೇಗ? ಬೆಳಗ್ಗೆ 5 ಗಂಟೆ ಆಯ್ತಿದ್ದೇನೆ. 6 ಗಂಟೆ ಮನೆಯಿಂದ ಹೊರಡ್ತೇನೆ. ಮನೆಯಿಂದ ಹೊರಡ್ತೇನೆ. ವಿದ್ಯಾಭ್ಯಾಸ ಇಲ್ಲ, ಯಾಕಂದ್ರೆ ತುಂಬಾ ಜನ ಇದ್ದಾರೆ, ಖುಷಿ ಆಗ್ತಾ ಇದೆ. ಹಾಂ. ನಿಮ್ಮ ಹೆಸರು? ಆದ್ಯ. ಆದ್ಯ ಎಲ್ಲಿಂದ ಬಂದಿದ್ದೀರಿ? ತರಂಪಳ್ಳಿ. ತರಂಪಳ್ಳಿ. ಫಸ್ಟ್ ಟೈಮ್ ಬರ್ತಿದ್ದೀರಿ? ಇಲ್ಲ, ತುಂಬಾ ಸತಿ ಬಂತು. ಅದೇ ಪಾರ್ಟಿಸಿಪೇಟ್ ತುಂಬಾ ಸಲ ಮಾಡಿದ್ದೀರಾ ಅಥವಾ ಇದು ಪಾರ್ಟಿಸಿಪೇಟ್ ಫಸ್ಟ್ ಟೈಮ್? ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್. ಸೊ ಹೇಗೆ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್? ಒಳ್ಳೆಯದು. ಬಿಟ್ಟು ಹೆಸರು? ನಿಹಾರಿಕಾ. ನಿಹಾರಿಕಾ. ನಿಹಾರಿಕಾ ಎಲ್ಲಿಂದ ಬರ್ತಿರೋದು? ಮಣಿಪಾಲ್. ಮಣಿಪಾಲ್. ಓಕೆ, ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅವ್ರು? ಲಾಸ್ಟ್ ಇಯರ್ ಬಂದಿದ್ದೀರಾ ಇಲ್ಲಿಗೆ? ಫಸ್ಟ್ ಟೈಮ್. ಫಸ್ಟ್ ಟೈಮ್. ಸೊ ಯಾರು ಹೇಳಿದ್ದು ಇಲ್ಲಿ ಬರೀ ಮ್ಯಾರಥಾನ್ ಉಂಟು ಅಂತ ನಿಮಗೆ? ಅಮ್ಮ. ಅಮ್ಮ ಹೇಳಿ. ಅಮ್ಮ ಕರ್ಕೊಂಡು ಬಂದಿದ್ದಾ? ಓಕೆ, ನಿಮ್ಗೆ ರನ್ನಿಂಗ್ ರೇಸ್ ಅಂತ ಹೇಳಿದ್ರೆ ಇಷ್ಟನಾ? ಸ್ಕೂಲಲ್ಲಿ ಹೋಗ್ತಾ ಇದ್ದಾ? ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾ? ಪ್ರೈಸ್ ಬರ್ತಾ ಇದ್ದಾ? ಓಕೆ, ಖುಷಿ ಆಗ್ತಾ ಇದೆಯಾ ಜನರು? ರೂಟ್ ಈಸ್ ಟು ಟಫ್ ಬಟ್ ಐ ಡೋಂಟ್ ಕೇರ್ ಇಟ್ ಬಿಕಾಸ್ ಐ ಆಮ್ ಪ್ರಾಕ್ಟೀಸಿಂಗ್ ಹಿಲ್. ಸೊ ಆ್ಯಕ್ಚುಲಿ 2 ಟೈಮ್ಸ್ ಐ ಆಮ್ ದಿ ವಿನ್ನರ್ ಹಿಯರ್. ಲಾಸ್ಟ್ 2 ಟೈಮ್ಸ್ ಐ ಆಮ್ ದಿ ವಿನ್ನರ್ ಹಿಯರ್. ಲಾಸ್ಟ್ ಎಬೋ 55 ಕ್ಯಾಟಗರಿ 2 ಟೈಮ್ಸ್ ಐ ಆಮ್ ದಿ ವಿನ್ನರ್. ಐ ವಾಸ್ ದಿ ವಿನ್ನರ್ ಹಿಯರ್. ದಿಸ್ ಟೈಮ್ ಐ ಆಮ್ ಪಾರ್ಟಿಸಿಪೇಟಿಂಗ್ ಎಬೋ 60 ಕ್ಯಾಟಗರಿ. ನೌ ಐ ಆಮ್ 63. ಓಕೆ, ಮೇ ಟಾಟಾ ಮುಂಬೈ ಮ್ಯಾರಥಾನ್ ಬಿ ಮೀ ವಿನ್ನರ್. ಐ ಆಮ್ ಕಮಿಂಗ್ ಫ್ರಮ್ ವಯನಾಡ್, ಕೇರಳ. ಓಕೆ, ಬಟ್ ಆ್ಯಕ್ಚುಲಿ ವಿ ಗೆಟಿಂಗ್ ಮೋರ್ ಪವರ್ ಫ್ರಮ್ ಹಿಯರ್ ಬಿಕಾಸ್ ಗ್ರೌಂಡ್ ಸಪೋರ್ಟ್ ಫ್ರಮ್ ದಟ್ ಮಣಿಪಾಲ್ ಗ್ರೂಪ್. ವಿ ಗೆಟಿಂಗ್ ಮೋರ್ ಸಪೋರ್ಟ್ ಆ್ಯಂಡ್ ದಟ್ ಕ್ಯಾ ಬೋಲ್ತ ಹಿಂದಿ ಮಲಯಾಳಂ ಬೋಲ್ತ ಬಹುತ್ ಪ್ಯಾರ್ ಮಿಲ್ತ ಅನ್ಕೋ, ಬಹುತ್ ಪ್ಯಾರ್ ಮಿಲ್ತ ಬಹುತ್ ಸಪೋರ್ಟ್. ಸೊ ಐ ಕೇಮ್ ಹಿಯರ್ ಬಿಕಾಸ್ ಟುಡೇ 2 marathon ಇನ್ ಕೇರಳ ಇನ್ ಕೊಚ್ಚಿ. ಅದು ಹಾಂ, ಟುಡೇ ದರ್ ಇಸ್ ಟು ಮ್ಯಾರಥಾನ್ ಟುಡೇ ಇನ್ ಕೊಚ್ಚಿನ್. ಐ ಅವಾಯ್ಡ್ ಇಟ್ ಆ್ಯಂಡ್ ಐ ಕೇಮ್ ಹಿಯರ್ ಬಿಕಾಸ್ ಐ ಲೈಕ್ ದಿಸ್ ಪ್ಲೇಸ್ ಮಣಿಪಾಲ್. ಮಣಿಪಾಲ್ ಮ್ಯಾರಥಾನ್ ವಿಕಲಾಂಗ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ 3 ಕಿಲೋಮೀಟರ್ ಓಟವನ್ನು ಆಯೋಜಿಸಿತ್ತು. ಬೇರೆ ಬೇರೆ ಊರುಗಳಿಂದ ಮಣಿಪಾಲ್ ಮ್ಯಾರಥಾನ್ಗೆ ಅವರು ಕೂಡ ಆಗಮಿಸಿದರು. ನಾವು ಕೂಡ ಅವರಂತೆ ಒಬ್ಬರು. ಇಲ್ಲಿ ಎಲ್ಲರನ್ನೂ ನೋಡಿದರೆ ನಮಗೆ ಯಾವುದೇ ತೊಂದರೆಗಳಿಲ್ಲ, ನಾವು ಸಾಮಾನ್ಯ ಜನರಂತೆ ತೋರುತ್ತಿದ್ದೇವೆ. ಇಲ್ಲಿಗೆ ಬಂದು ತುಂಬಾ ಖುಷಿ ಅನಿಸಿತು ಎಂಬುದಾಗಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಇನ್ನು ಕರ್ನಾಟಕ ಬ್ಯಾಂಕ್ ಉಪ ಪ್ರಧಾನ ವ್ಯವಸ್ಥಾಪಕ ಬಿ ರಾಜಗೋಪಾಲ, ಪ್ರಾದೇಶಿಕ ಮುಖ್ಯಸ್ಥ ಗೋಪಾಲಕೃಷ್ಣ ಸಾಮಗ 5 ಕಿಲೋಮೀಟರ್ ಓಟದ ಧ್ವಜಾರೋಹಣ ನೆರವೇರಿಸಿದರು. ಬ್ಯಾಂಕ್ ಆಫ್ ಬರೋಡಾ ಕ್ರೆಡಿಟ್ ಕಾರ್ಡ್ ಉಪ ವ್ಯವಸ್ಥಾಪಕ ನಿರ್ದೇಶಕ ರವೀಂದರ್ ರೈ ಮುಂಬೈ 3 ಕಿಲೋಮೀಟರ್ ರೇಸ್ ಅನ್ನು ಫ್ಲಾಗ್ ಆಫ್ ಮಾಡಿದರು. ನನ್ನ ಹೆಸರು ಮಂದಿರ ಅಂತ, ನಾನು ಸಿರ್ಸಿಯಿಂದ ಬಂದಿದ್ದೇನೆ. ನಾನು ಫಸ್ಟ್ ಟೈಮು ಈ ಮ್ಯಾರಥಾನ್ ಅಟೆಂಡ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಯಲ್ ನನಗೆ ರಾಯನ್ ಫರ್ನಾಂಡಿಸ್ ಸರ್ ಅವರಿಂದ ಇನ್ಸ್ಪೈರ್ ಆಗಿ ನಾನು ವೀಲ್ಚೇರ್ ಆ್ಯಕ್ಟಿವಿಟೀಸನ್ನು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೇನೆ. ಸೊ ಇದು ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಇಷ್ಟು ಜನರನ್ನು ನೋಡಿ ನಾನೇನು ಸ್ಪೆಷಲ್ ಅನ್ನಿಸ್ತಾ ಇಲ್ಲ, ಐ ಆಮ್ ಆಲ್ಸೋ ಒನ್ ಆಫ್ ದೆಮ್ ಅಂತ ಅನ್ನಿಸ್ತಾ ಇದೆ. ಹೌದು. ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ, ನೀವು ಕೂಡ ಶಿರ್ಸಿಯಿಂದ
ಹೌದು, ಸಿರ್ಸಿಯಿಂದ ಬಂದಿದ್ದೇನೆ. ಅದೇ ನನಗೆ ಇಲ್ಲೇ ಇಷ್ಟು ಜನ ಅವರು ರೀಹ್ಯಾಬಲ್ಲಿ ಟ್ರೈನಿಂಗ್ ತಗೊಂಡು ಅವ್ರ ಜೊತೆಗೆ ನಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಾಗ ಖುಷಿ ಆಗ್ತಾ ಇದೆ. ಏನು ಇದು, ಇದರಿಂದ ಹೊರಗೆ ಬರೋದು ತುಂಬ ಈಸಿ ಅನ್ನಿಸ್ತಾ ಇದೆ. ಹಾಂ, ನಾನು ಒಂದು ಸ್ವಲ್ಪ ಮನೇಲಿ ಮಾಡಿದೆ. ಆ್ಯಕ್ಚುಯಲ್ ಹಳ್ಳಿ ರೋಡ್ ಇತ್ತು, ಅದರಲ್ಲಿ ಮಾಡೋದಕ್ಕೂ ಇಲ್ಲಿ ಇದ್ರಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ತುಂಬ ಈಸಿ ಅನ್ನಿಸ್ತಾ ಇದೆ. ವಣಕಂ, ಎಲ್ಲರೂ ನಲ್ಲ ಇರ್ಕಿಂಗ್ಲಾ. ನಾನು ತಮಿಳ್ನಾಡ್ಲಿಂದ ವಂದಿರ್ಕೇನೆ. ತಮಿಳ್ನಾಡ್ಲಿಂದ ಮೊತ್ತ ಅವ್ರ 26 ಪರ್ಸನ್ಸ್, ತಮಿಳ್ನಾಡಲಿಂದ 26 ಜನ ಬಂದಿದ್ದೀವಿ. ನಾವು 42 ಕಿಲೋಮೀಟರ್ ಮುಗಿಸಿದ್ದೀವಿ. ಇದು ನನಗೆ 28 ಮಾರತಾನು, ಇವರೇ ನಮ್ಮಣ್ಣ 33 ಮಾರತಾನ್ ಇದು. ಅವ್ರು 2 ಸತಿ 42 ಕಿಲೋಮೀಟರ್ ಮಾಡಿದ್ದಾರೆ. ನಾವು 1, 2, 3, 5, 8, 10, 15, 21, 32, 45 ಮುಗಿಸಿದ್ದೀನಿ ನಾನು. ಇದು 28 ಮಾರತಾನು. ಚೆನ್ನಾಗಿದೆ ಮಣಿಪಾಲಲ್ಲಿ. ಇದು ಸೆಕೆಂಡ್ ಟೈಮು, ಲಾಸ್ಟ್ ಇಯರ್ ಬಂದಿದ್ದೀವಿ. ಚೆನ್ನಾಗಿ ಮಾಡ್ತಾಯಿದ್ದಾರೆ, ಫುಲ್ ಖುಷಿ ಆಗ್ತಾಯಿದೆ. ಕರ್ನಾಟಕದ, ಕೇರಳ, ತಮಿಳ್ನಾಡಲಿಂದ ಎಷ್ಟು ಜನ ಬಂದಿದ್ದಾರೆ, ತುಂಬ ಖುಷಿ ಆಗ್ತದೆ, ಚೆನ್ನಾಗಿದೆ. ಈ ಥರ ಮಾರತಾನ್ ಯಾರಾದರೂ ಕಂಡಕ್ಟ್ ಮಾಡಿದ್ರೆ ಅಂಗವಿಕಲರ ಬಗ್ಗೆ ಅವ್ರಿಗೂ ಇಂಪಾರ್ಟೆನ್ಸ್ ಕೊಡಬೇಕು, ಅವ್ರೂ ಹೊರಗಡೆ ಕರ್ಕೊಂಬರಬೇಕು, ಅದನ್ನು ಮಕ್ಕಳಿಗೆ ತೋರಿಸ್ಬೇಕು. ಆ ಥರ ಇದ್ದರೆ ಎಲ್ಲರೂ ಬರ್ತಾರೆ. ಎಷ್ಟು ಜನ ಇದ್ದಾರೆ ತಮಿಳ್ನಾಡು, ಕರ್ನಾಟಕ, ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಸ್ಪೈನಲ್ ಕಾರ್ಡ್ ಇಂಜುರಿ, ಸೆರಿಬಲ್ ಪ್ಯಾಲ್ಸಿ, ವೀಲ್ ಚೇರ್ ಯೂಸರ್ಸ್ ಎಲ್ಲ ಇದ್ದಾರೆ. ಅವರೆಲ್ಲ ಹೊರಗಡೆ ಬರಬೇಕಂದ್ರೆ ಈ ನ್ಯೂಸ್ ಎಲ್ಲ ಹೋಗಬೇಕು. ಅವ್ರಿಗೆ ಸ್ವಲ್ಪ ಖುಷಿ ಆದಮೇಲೆ ಅವರು ಹೊರಗಡೆ ಬರ್ತಾರೆ, ಅವರು ಇಂಡಿಪೆಂಡೆಂಟ್ ಆಗಿ ಇರ್ತಾರೆ, ಆಮೇಲೆ ಫಿನಾನ್ಷಿಯಲಾಗಿ ಏನಾದ್ರು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ನಾವು ನ್ಯೂಸ್ ಅವ್ರಿಗೆ ಖುಷಿ ಆಗಬೇಕು, ಆ ಥರ ನಾವು ಮಾಡ್ಕೊಬೇಕು. ಥ್ಯಾಂಕ್ ಯು. ಇದು ಸೆಕೆಂಡ್ ಟೈಮ್, ಲಾಸ್ಟ್ ಇಯರ್ ಬಂದಿದ್ದೀವಿ, ಇದು ಸೆಕೆಂಡ್ ಟೈಮು. ನಾನು ಇವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಸ್ವಲ್ಪ ಅದಕ್ಕೆ ಕನ್ನಡ ಗೊತ್ತು, ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಎಕ್ಸ್ಕ್ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಐ ಆಮ್ ಆದಿಕೇಶನ್ ಫ್ರಮ್ ಅರಿಯಲೂರ್. ಐ ಆಮ್ ಕಂಪ್ಲೀಟೆಡ್ ಇನ್ 42 kilometers ಟೂ ಟೈಮ್ಸ್ ಲಾಸ್ಟ್ ಚೆನ್ನೈ ಮ್ಯಾರಥಾನ್, ದ ಮಣಿಪಾಲ್ ಮ್ಯಾರಥಾನ್ ಇಸ್ ಸೆಕೆಂಡ್ ಟೈಮ್. ಯಾ, ಐ ಆಮ್ ಕಂಪ್ಲೀಟೆಡ್ ಇನ್ 33 ಮ್ಯಾರಥಾನ್ಸ್ ಇನ್ ಆಲ್ ಓವರ್ ಸೌತ್ ಇಂಡಿಯಾ. ವೀಕ್ಷಕರೇ, ನೋಡಿದ್ರಲ್ಲ 2024 ಮಣಿಪಾಲ್ ಮ್ಯಾರಥಾನ್ ಕಾರ್ಯಕ್ರಮ ಹೇಗೆ ಜರುಗಿತ್ತು ಎಂಬುದಾಗಿ. ದೇಶ ವಿದೇಶಗಳಿಂದ ತುಂಬ ಜನ ಓಟಗಾರರು ಈ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಚಿಕ್ಕ ಚಿಕ್ಕ ಮಕ್ಕಳು, ದೊಡ್ಡವರು, ವಿಶೇಷಚೇತನರು, ಅದೇ ರೀತಿ ಅಂಗವಿಕಲರು ಈ ಬಾರಿಯ ಮಣಿಪಾಲ್ ಮ್ಯಾರಥಾನಲ್ಲಿ ಭಾಗಿಯಾಗಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜುಬಾ 24/7.